ಸಲ್ಯೂಷನ್ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ಮ್ಯಾಥ್ಸ್ ದ ಫಾಲೋಯಿಂಗ್ ಅಂದರೆ ಯಾವ ರೀತಿಯಲ್ಲಿ ಕ್ವಶನ್ಸ್ ಇರ್ತೈತೆ ಅಂತ ನಾವು ನೋಡ್ಕೊಳ್ಳೋಣ ಇದು ಐದು ಮಾರ್ಕ್ಸ್ ಕೇಳ್ತಾನೆ ಪ್ರತಿಯೊಂದು ಉತ್ತರಕ್ಕೆ ಒಂದು ಮಾರ್ಕ್ಸ್ ಇರ್ತೈತೆ ಇಲ್ಲಿ ನಿಮಗೆ ಏನು ಸಮಸ್ಯೆ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಎ ಮತ್ತು ಬಿ ಕೊಟ್ಟಾಗ ಯಾವುದಾದ್ರೆ ಒಂದು ಮಿಸ್ಟೇಕ್ ಆಯ್ತು ಅಂತ ತಿಳ್ಕೊರಿ ಏನಾಗ್ತೈತೆ ಒಂದಕ್ಕೆ ರಾಂಗ್ ಅಟ್ಯಾಚ್ ಮಾಡಿ ಅಂದರೆ ಇನ್ನೊಂದಕ್ಕೆ ಆಟೋಮೆಟಿಕ್ಲಿ ರಾಂಗ್ ಅಟ್ಯಾಚ್ ಆಗುತ್ತೆ ಅಂದರೆ ಒಂದು ರಾಂಗ್ ಆನ್ಸರ್ ಎರಡು ಮಾರ್ಕ್ಸ್ ಕಟ್ ಮಾಡ್ತವೆ ಯಾವುದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನೂ ಅದೇ ಥರ ಯಾಕೆಂದರೆ ಐದು ಆಪ್ಷನ್ ಕೊಟ್ಟಿರ್ತಾನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾನೆ ಆ ಐದು ಆಪ್ಷನ್ನಲ್ಲಿ ನಾವು ಚೂಸ್ ಮಾಡಿ ಬರಿಬೇಕು ರೈಟಾ ಅದೇ ಅಲ್ಲಿ ಏನಾದರೆ ನಾವು ಒಂದು ಮಿಸ್ಟೇಕ್ ಮಾಡಿ ಅಂದರೆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರಾಂಗ್ ಚೂಸ್ ಮಾಡಿ ಅಂದರೆ ಒಂದು ರಾಂಗ್ ಅಂದರೆ ಇನ್ನೊಂದು ಆಟೋಮೆಟಿಕ್ಲಿ ರಾಂಗ್ ಆಗುತ್ತೆ ರೈಟ್ ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಜಸ್ಟ್ ಕರೆಕ್ಟಾಗಿ ನೋಡಿಕೊಂಡು ಯಾವುದು ವರ್ಡ್ ಯಾವುದಕ್ಕೆ ಸಂಬಂಧ ಇದೆ ಅದೇ ಪ್ರಕಾರ ನಾವೇನು ಮಾಡ್ಬೇಕು ಚೂಸ್ ಮಾಡ್ಬೇಕು ರೈಟ್ ನೋಡ್ಕೊಳೋಣ ಏನು ಹೇಳ್ತಾ ಇದ್ದಾನೆ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಎ ಸೆಕ್ಷನ್ ಕೊಟ್ಟಿದ್ದಾನೆ ಪಾರ್ಟ್ನರ್ಶಿಪ್ ಡೀಡ್ ವಿಲ್ ರಿಲೈಸೇಷನ್ ಅಕೌಂಟ್ ಕಂಪನೀಸ್ ಆ್ಯಕ್ಟ್ ಶೇರ್ ಕ್ಯಾಪಿಟಲ್ ಈ ಇದಕ್ಕೆ ಸಂಬಂಧಪಟ್ಟ ವರ್ಡ್ಸ್ ಇಲ್ಲಿ ಕೊಟ್ಟಿದ್ದಾನೆ ಅಂದರೆ ಜಂಬಲ್ ಮಾಡಿ ಕೊಟ್ಟಿದ್ದಾನೆ ರೈಟ್ ಅದ್ರ ಬಗ್ಗೆ ನಮಗೆ ಸ್ವಲ್ಪ್ ನಾಲೆಜ್ ಇದೆ ಅಥವಾ ನಾವು ಸ್ವಲ್ಪ ಆದರೆ ಗೆಸ್ಸಿಂಗ್ ಮಾಡಿದ್ರೂ ನಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ ರೈಟ್ ಜಸ್ಟ್ ನಾವು ಇಲ್ಲಿ ನೋಡ್ಕೋಬೋದು ಏನಂತ ಹೇಳ್ತಾ ಇದ್ದಾನೆ ನೋಡ್ಕೊರಿ ರೈಟ್ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ನಮ್ಗೆ ಗೊತ್ತಿ ಗೊತ್ತಿರೋದಾಗೆ ಪಾರ್ಟ್ನರ್ಶಿಪ್ ಡೀಡ್ ಡೀಡ್ ಅಂತ ಯಾವುದು ಕೇಳ್ತೀವಿ ಯಾವುದು ಬರವಣಿಯಲ್ಲಿ ಇರ್ತೈತೆ ಅಂದರೆ ಸೇಲ್ಸ್ ಡೀಡ್ ಆಗಿರ್ಬೋದು ರೈಟ್ ಇನ್ವಾಯ್ಸಸ್ ಆಗಿರ್ಬೋದು ಇವೆಲ್ಲ ಬರವಣಿಗೆಯಲ್ಲಿ ಯಾವುದು ಇರ್ತೈತೆ ಅದಕ್ಕೆ ನಾವೇನಂತ ಹೇಳ್ತೀವಿ ಡೀಡ್ ಅಂತ ಹೇಳ್ತೀವಿ ರೈಟ್ ಈಗ ಪಾರ್ಟ್ನರ್ಶಿಪ್ ಡೀಡ್ ಕೂಡಲೇ ನಮಗೆ ಡೀಡ್ ಅಂದರೆ ಬರವಣಿಗೆಯಲ್ಲಿ ಅಂತ ಕೂಡಲೇ ಈಗ ಎಕ್ಸಾಂಪಲ್ ನಾವೇನು ಮಾಡ್ತೀವಿ ಕೆಲವೊಂದು ಸಲ ಮನೆ ಮಾರಾಟ ಫ್ಲ್ಯಾಟ್ ಮಾರಾಟ ರೈಟ್ ಬೈಕ್ ಮಾರಾಟ ಮಾಡುವಾಗ ಒಂದು ಡಾಕ್ಯುಮೆಂಟ್ನಲ್ಲಿ ಬರ್ಸ್ಕೊಂತೀವಿ ಅದಕ್ಕೆ ನಾವೇನಂತ ಹೇಳ್ತೀವಿ ಸೇಲ್ಸ್ ಡೀಡ್ ಅಂತ ಹೇಳ್ತೀವಿ ಸೇಲ್ ಡೀಡ್ ರೈಟ್ ಮಾರಾಟ ಪತ್ರ ಅಥವಾ ಖರೀದಿ ಪತ್ರ ಅಂತ ಹೇಳ್ತೀವಿ ಡೀಡ್ ಅಂತ ಹೇಳ್ತೀವಿ ಡೀಡ್ ಅಂತ ಯಾವುದು ಕೇಳ್ತೀವಿ ಬರವಣಿಯಲ್ಲಿದ್ದರೆ ರೈಟ್ ಬರೇ ಬಾಯ ಮಾತಿಂದ ಆದರೆ ಅದು ಓರಲ್ ಕಮ್ಯುನಿಕೇಶನ್ ಅಥವಾ ಓರಲ್ ಅಗ್ರಿಮೆಂಟ್ ಅಂತ ನಾವು ಹೇಳ್ಬೋದು ಬಟ್ ರಿಟರ್ನ್ ಅಗ್ರಿಮೆಂಟ್ ಯಾವುದು ಡೀಡ್ ಇದು ಒಂದು ಮೈಂಡ್ನಲ್ಲಿ ಇರಲಿ ಪಾರ್ಟ್ನರ್ಶಿಪ್ ಡೀಡ್ ಯಾವುದು ರಿಟರ್ನ್ ಅಗ್ರಿಮೆಂಟ್ ಅಂದರೆ ಇದು ಪಾರ್ಟ್ನರ್ಶಿಪ್ ಬಗ್ಗೆ ನಾವೇನು ಮಾಡಿರ್ತೀವಿ ಅಗ್ರಿಮೆಂಟ್ ಮಾಡಿರ್ತೀವಿ ಅಂದರೆ ಒಂದೇ ಆನ್ಸರ್ ಏನು ಬರುತ್ತೆ ನಮಗೆ ರಿಟರ್ನ್ ಅಗ್ರಿಮೆಂಟ್ ಅಂತ ಬರ್ತೈತೆ ಏನು ಆನ್ಸರ್ ಯಾವುದು ರಿಟರ್ನ್ ಅಗ್ರಿಮೆಂಟ್ ರೈಟ್ ನೆಕ್ಸ್ಟ್ ವರ್ಡ್ ಬರ್ತೈತೆ ಗುಡ್ ವಿಲ್ ರೈಟ್ ಗುಡ್ ವಿಲ್ ಯಾವುದು ಅಂದರೆ ಇಲ್ಲಿ ಟೂ ತೌಸಂಡ್ ಥರ್ಟೀನ್ ಕೊಟ್ಟಿದ್ದಾನೆ ರಿಟರ್ನ್ ಅಗ್ರಮೆಂಟ್ ಇಂಟ್ಯಾನ್ಜಿಬಲ್ ಅಷ್ಟೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಶೇರ್ ಹೋಲ್ಡರ್ಸ್ಫನ್ ಅಂದರೆ ರಿಟರ್ನ್ ಅಗ್ರಿಮೆಂಟ್ ಅಂತೂ ಬರಲ್ಲ ಈಗ ಯಾವುದು ಉಳಿದಿದ್ದು ನಾಲ್ಕು ಉಳಿದಿದ್ದಾವೆ ಅಂದರೆ ಗುಡ್ ವಿಲ್ ಏನಿದೆ ನಮಗೆ ಅಸೆಟ್ ಇದೆ ಅಂತ ಗೊತ್ತಿದೆ ಯಾವುದು ಟ್ಯಾಂಜಿಬಲ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತರೂ ಅಲ್ಲ ರೈಟ್ ಶೇರ್ ಹೋಲ್ಡರ್ಸ್ ಫಂಡ್ ಗುಡ್ ವಿಲ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲ ಅದು ಯಾವುದಕ್ಕೆ ಪಾರ್ಟ್ನರಿಗೆ ಸಂಬಂಧಪಟ್ಟಿರ್ತೈತೆ ಪಾರ್ಟ್ನರ್ಶಿಪ್ ಅಕೌಂಟ್ನಲ್ಲಿ ಬರ್ತೈತೆ ಅದಕ್ಕಾಗಿ ಇದು ಆಗಲ್ಲ ಟೂ ತೌಸಂಡ್ ತರ್ಟೀನ್ ವಿಲ್ ಅಂತ ಟೂ ತೌಸಂಡ್ ತರ್ಟೀನಲ್ಲಿ ಬಂದೈತಾ ಇಲ್ಲ ಅದಕ್ಕಿಂತ ಮುಂಚೆನೇ ಇದೆ ರೈಟ್ ಅದಕ್ಕಾಗಿ ವಿಲ್ ಟೂ ತೌಸಂಡ್ ತರ್ಟೀನ್ ಅಂತರೂ ಆಗಲ್ಲ ರೈಟ್ ನೆಕ್ಸ್ಟ್ ಏನಾಗ್ತೈತೆ ರಿಟರ್ನ್ ಅಗ್ರಿಮೆಂಟ್ ಅಂತೂ ಹೋಯಿತು ಯಾವುದಕ್ಕೆ ಪಾರ್ಟ್ನರ್ಶಿಪ್ ಡಿ ಇನ್ ಟ್ಯಾಂಜಿಬಲ್ ಅಸೆಟ್ ಇಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂದರೆ ಅಸೆಟ್ಸ್ನಲ್ಲಿ ಬರ್ತೈತೆ ಯಾವುದು ಗುಡ್ ವಿಲ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಯಾವುದು ಕಣ್ಣಿಗೆ ಯಾವುದು ಕಾಣಲ್ಲ ಅದಕ್ಕೆ ಇಂಟ್ಯಾಂಜಿಬಲ್ ಇದರಲ್ಲಿ ಇನ್ನೊಂದು ಬರ್ತೈತೆ ಪೇಟೆಂಟ್ಸ್ ಮತ್ತು ಕಾಪಿ ರೈಟ್ಸ್ ಪೇಟೆಂಟ್ಸ್ ಅಂದ್ರೇನು ನಾವು ಯಾವುದಾದ್ರೆ ಸಿಂಬಲ್ಸ್ ರೈಟ್ ಯಾವುದಾದ್ರೆ ಸಿಂಬಲ್ಸನ್ನು ನಾವೇನು ಮಾಡ್ತೀವಿ ನಾವೇ ಒಂದು ಡ್ರಾ ಮಾಡಿ ಅದನ್ನು ರಿಜಿಸ್ಟರ್ ಮಾಡ್ತೀವಿ ನಮ್ಮ ಕಂಪನಿಯ ಥರ ಸಿಂಬಲ್ ಬೇರೆ ಕಂಪನಿಯವರು ಉಪಯೋಗ ಮಾಡೋಕೆ ಆಗಲ್ಲ ಯಾಕೆಂದರೆ ನಾವು ರೆಜಿಸ್ಟರ್ಡ್ ಮಾಡ್ತೀವಿ ಮಾಡಿರ್ತೀವಿ ರೈಟ್ ಅದಕ್ಕೆ ಪೇಟೆಂಟ್ಸ್ ಅಥವಾ ಕಾಪಿ ರೈಟ್ ಯಾವುದಾದ್ರೆ ಸಾಫ್ಟ್ವೇರ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಿದ ಮೇಲೆ ಅದನ್ನು ನಾವು ರೆಜಿಸ್ಟರ್ ಮಾಡಬೇಕು ನಮ್ಮ ಸಾಫ್ಟ್ವೇರ್ ಬೇರೆಯವರು ಉಪಯೋಗ ಮಾಡೋಕ್ಕೆ ಆಗೋಲ್ಲ ರೈಟ್ ಒಂದು ವೇಳೆ ಮಾಡಿದರೆ ಅದಕ್ಕೆ ಫೈನ್ ಇರ್ತೈತೆ ನಮಗೆ ಲಾಭ ಬರ್ತೈತೆ ರೈಟ್ ನೋಡಿಕೊರಿ ಅದಕ್ಕಾಗಿ ಗುಡ್ ವಿಲ್ ಗುಡ್ ವಿಲ್ ಯಾವುದು ಇನ್ಟ್ಯಾಂಜಿಬಲ್ ಅಸೆಟ್ಸ್ ವಿಲ್ ಇನ್ಟ್ಯಾಂಜಿಬಲ್ ಅಸೆಟ್ಸ್ ಪೇಟೆಂಟ್ ಇನ್ಟ್ಯಾಂಜಿಬಲ್ ಅಸೆಟ್ಸ್ ಮತ್ತು ಕಾಪಿ ರೈಟ್ ಇನ್ಟ್ಯಾಂಜಿಬಲ್ ಅಸೆಟ್ಸ್ ರೈಟ್ ಇದು ಯಾವುದು ಬರ್ತೈತಿ ಈಗ ಎರಡನೇ ಆನ್ಸರ್ ನಮಗೆ ಇನ್ಟ್ಯಾಂಜಿಬಲ್ ಅಸೆಟ್ ಬರುತ್ತೆ ನೆಕ್ಸ್ಟ್ ನಾವು ನೋಡ್ಬೋದು ರಿಲೈನ್ಸೇಷನ್ ಅಕೌಂಟ್ ರಿಲೈನ್ಸೇಷನ್ ಅಕೌಂಟ್ ಯಾವುದು ಈಗ ರಿಟರ್ನ್ ಅಗ್ರಿಮೆಂಟ್ನು ಇಲ್ಲ ರಿಟ ಇಂಟ್ಯಾನ್ಜಿಬಲ್ ಆಸ್ ನಾವು ರಿಲೈನ್ಸೇಷನ್ ಅಕೌಂಟ್ ಯಾವ್ದು ಚಾಪ್ಟ್ನಲ್ಲಿ ಅಥವಾ ಯಾವ್ದು ಅಕೌಂಟ್ಸ್ನಲ್ಲಿ ಹಾಕ್ತೀವಿ ಅಂತ ನಮ್ಗೆ ಗೊತ್ತಿರಬೇಕು ಶೇರ್ ಹೋಲ್ಡರ್ಸ್ ಫಂಡ್ ಅಂತೂ ಅಲ್ಲ ರಿಲೈಝೇಷನ್ ಅಕೌಂಟ್ ಅದು ರೈಟ್ ನೆಕ್ಸ್ಟ್ ಯಾವುದು ಟೂ ತೌಸಂಡ್ ತರ್ಟೀನ್ ಅಲ್ಲ ನೆಕ್ಸ್ಟ್ ಯಾವುದು ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ನಮ್ಗೆ ಗೊತ್ತಿದೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫೋರ್ನಲ್ಲಿ ಎಷ್ಟು ಅಕೌಂಟ್ ಹಾಕ್ತೀವಿ ಮೂರು ಅಕೌಂಟ್ ಹಾಕ್ತೀವಿ ರೈಟ್ ಮುಖ್ಯವಾಗಿ ಯಾವುದ್ಯಾವುದು ರಿಲೈನ್ಸೇಷನ್ ಅಕೌಂಟ್ ಹಾಕ್ತೀವಿ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕ್ತೀವಿ ಮತ್ತು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಹಾಕ್ತೀವಿ ರೈಟ್ ಅದೇ ಇಲ್ಲಿ ರಿಲೈಸೇಷನ್ ಅಕೌಂಟ್ ಬಿಟ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಕೊಟ್ಟರೆ ಈ ಕಡೆ ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಅಂತ ಕೊಡ್ತಾರೆ ರೈಟ್ ಸ್ವಲ್ಪ ಟ್ವಿಸ್ಟ್ ಮಾಡಿದರೆ ಇಷ್ಟೇ ಟ್ವಿಸ್ಟ್ ಮಾಡ್ತಾರೆ ಇಲ್ಲಿ ರಿವ್ಯಾಲ್ಯೂಷನ್ ಕೊಟ್ಟರೆ ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಇಲ್ಲಿ ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಎಕ್ಸಿಕ್ಯೂಟರ್ ಕ್ಯಾಪಿಟಲ್ ಅಕೌಂಟ್ ಎಕ್ಸಿಕ್ಯೂಟರ್ ಅಕೌಂಟ್ ಕೊಟ್ಟರೆ ಈ ಕಡೆ ಡೆತ್ ಆಫ್ ಪಾರ್ಟ್ನರ್ ಕೊಡ್ತಾನೆ ಈ ಕಡೆ ಡೆತ್ ಆಫ್ ಪಾರ್ಟ್ನರ್ ಕೊಟ್ಟರೆ ಈ ಕಡೆ ಎಕ್ಸಿಕ್ಯೂಟರ್ ಅಕೌಂಟ್ ಕೊಡ್ತಾನೆ ಜಸ್ಟ್ ಮೈಂಡ್ನಲ್ಲಿ ಹಿಡ್ಕೊರಿ ಅಂದರೆ ಯಾವುದು ಯಾವುದಕ್ಕೆ ಸಂಬಂಧ ಇದೆ ಅಂತ ನಮ್ಗೆ ಗೊತ್ತಾಯಿದ್ರೆ ಸಾಕು ಅಂದರೆ ಮೂರನೇ ಆನ್ಸರ್ ಏನು ಬರ್ತಿದೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ ರೈಟ್ ನಾಲ್ಕನೇದು ನೆಕ್ಸ್ಟ್ ಡಿ ಕಂಪನೀಸ್ ಆ್ಯಕ್ಟ್ ಕಂಪನೀಸ್ ಆ್ಯಕ್ಟ್ ಯಾವುದು ರೈಟ್ ಕಂಪನೀಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸಿಂದನೂ ಇದೆ ರೈಟ್ ಆದರೆ ಟೂ ಥೌಸಂಡ್ ಥರ್ಟೀನ್ ಆಗಿ ಅಮೆಂಡ್ಮೆಂಟ್ ಆಗಿದ್ದು ಸ್ವಲ್ಪ ಬದಲಾವಣೆ ಆಗಿದ್ದು ಯಾವಾಗ ಟೂ ತೌಸಂಡ್ ಥರ್ಟೀನ್ ಬಟ್ ಸಾಕಷ್ಟು ಹಳೆಯ ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ಏನಿದೆ ಕಂಪ್ನೀಸ್ ಆ್ಯಕ್ಟ್ ಅದೇ ಇದಾವೆ ಕೆಲವೊಂದು ಸಲ ಅಮೆಂಡ್ಮೆಂಟ್ ಆಗಿ ಟೂ ತೌಸಂಡ್ ಥರ್ಟೀನಲ್ಲಿ ಏನಾಗಿದೆ ಜಸ್ಟ್ ಟೂ ಥೌಸಂಡ್ ಆ್ಯಕ್ಟ್ ಅಂತ ಮಾಡಿದ್ದಾರೆ ಯಾವುದು ಕಂಪನೀಸ್ ಆ್ಯಕ್ಟ್ ಅಂದರೆ ಯಾವುದಾದ್ರೆ ಒಂದು ಕಂಪನಿ ಪ್ರಾರಂಭ ಮಾಡಬೇಕಂದ್ರೆ ಕಂಪನೀಸ್ ಆ್ಯಕ್ಟ್ ಆ್ಯಕ್ಟ್ ಅಂದರೆ ಕಾನೂನು ಈ ಕಾನೂನಿನ ಪ್ರಕಾರ ಕಂಪ್ನೀಸ್ ಆ್ಯಕ್ಟ್ ಟೂ ಥೌಸಂಡ್ ಥರ್ಟೀನ್ ನಿಮಗೆ ಕ್ವಶನ್ ಪೇಪರ್ನಲ್ಲಿ ಆರ್ ಮಾರ್ಸಿಯ ಮತ್ತು ಹನ್ನೆರಡು ಮಾರ್ಸಿಯ ಕ್ವಶನ್ ಕೇಳ್ತಾನೆ ರೈಟ್ ಆರ್ ಮಾರ್ಸಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಸ್ ಪರ್ ಶೆಡ್ಯೂಲ್ ತ್ರೀ ಆಫ್ ಕಂಪನೀಸ್ ಆ್ಯಕ್ಟ್ ಟೂ ಥೌಸಂಡ್ ಥರ್ಟೀನ್ ಅಂತ ಕೊಟ್ಟಿರ್ತಾನೆ ರೈಟ್ ಇಲ್ಲಿ ಕಂಪ್ನೀಸ್ ಆ್ಯಕ್ಟ್ ಯಾವುದು ಟೂ ಥೌಸಂಡ್ ಥರ್ಟೀನ್ ಇಲ್ಲಿ ಕಂಪ್ನೀಸ್ ಆ್ಯಕ್ಟ್ ಬದ್ಲು ಏನು ಮಾಡ್ಬೋದು ಪಾರ್ಟ್ನರ್ಶಿಪ್ ಆ್ಯಕ್ಟ್ ಕೊಡ್ಬೋದು ಪಾರ್ಟ್ನರ್ಶಿಪ್ ಆ್ಯಕ್ಟ್ ಯಾವುದು ನೈನ್ಟೀನ್ ಥರ್ಟಿ ಟು ರೈಟ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಯಾವುದು ನೈನ್ಟೀನ್ ಥರ್ಟಿ ಟೂ ಅಂತ ನಾವು ತಗೋಬೋದು ರೈಟ್ ಕಂಪ್ನೀಸ್ ಆ್ಯಕ್ಟ್ ಬಂದರೆ ಟೂ ಥೌಸಂಡ್ ತರ್ಟೀನ್ ರೀಸೆಂಟ್ಲಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂದರೆ ನೈನ್ಟೀನ್ ಥರ್ಟಿ ಟು ಓಕೆ ಅಂದರೆ ಇಲ್ಲಿ ಕಂಪ್ನೀಸ್ ಆ್ಯಕ್ಟ್ ಯಾವುದು ಬರ್ತೈತೆ ಟೂ ತೌಸಂಡ್ ಥರ್ಟೀನ್ ರೈಟ್ ನೆಕ್ಸ್ಟ್ ಇದೆ ನಿಮಗೆ ಶೇರ್ ಕ್ಯಾಪಿಟಲ್ ಈ ಉಳಿದಿದ್ದು ಯಾವುದು ಒಂದೇ ಒಂದು ಶೇರ್ ಹೋಲ್ಡರ್ಸ್ ಫಂಡ್ ರೈಟ್ ಶೇರ್ ಕ್ಯಾಪಿಟಲ್ ಯಾವುದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಒಂದು ವೇಳೆ ಇಲ್ಲಿ ಏನು ಮಾಡ್ಬೋದು ಶೇರ್ ಕ್ಯಾಪಿಟಲ್ ಬದಲು ರೈಟ್ ನಾನ್ ಕರೆಂಟ್ ಸಾರಿ ಡಿವೆಂಚರ್ಸ್ ಕೊಡ್ಬೋದು ಡಿವೆಂಚರ್ಸ್ ಕೊಟ್ಟರೆ ಇಲ್ಲಿ ಏನು ಕೊಡ್ತಾನೆ ನಾನ್ ಕರೆಂಟ್ ಲಾಬಿಟೀಸ್ ಅಂದರೆ ಯಾವುದು ಹೆಡ್ನಲ್ಲಿ ಬರ್ತೈತೆ ರೈಟ್ ಇಲ್ಲಿ ಏನು ಮಾಡ್ಬೋದು ಕ್ಯಾಶ್ ಕೊಡ್ಬೋದು ಅಥವಾ ಡೆಟಾರ್ಸ್ ಕೊಡ್ಬೋದು ಡೆಟಾರ್ಸ್ ಕೊಟ್ಟು ಇಲ್ಲಿ ಈ ಕಡೆ ಏನು ಕೊಡ್ತಾನೆ ತ ಡೆಟಾರ್ಸ್ ಈ ಕಡೆ ಡೆಟಾರ್ಸ್ ಕೊಡ್ತಾನಂದರೆ ಈ ಕಡೆ ಏನು ಕೊಡ್ಬೋದು ಕರೆಂಟ್ ಅಸೆಟ್ಸ್ ಅಥವಾ ನಾನ್ ಕರೆಂಟ್ ಅಸೆಟ್ಸ್ ಅಂತ ಕೊಡ್ಬೋದು ನಾನ್ ಕರೆಂಟ್ ಅಸೆಟ್ಸ್ ಕೊಟ್ಟರೆ ಡೆಟಾರ್ಸ್ ಬರೋಲ್ಲ ಇಲ್ಲಿ ಬಿಲ್ಡಿಂಗ್ ಕೊಡ್ಬೋದು ಈ ಕಡೆ ನಾನ್ ಕರೆಂಟ್ ಅಸೆಟ್ಸ್ ಇಲ್ಲಿ ಡೆಟಾರ್ಸ್ ಕೊಡ್ಬೋದು ಇಲ್ಲಿ ಕರೆಂಟ್ ಅಸೆಟ್ಸ್ ಕೊಡ್ತಾನೆ ಇಲ್ಲಿ ಕ್ರೆಡಿಟಾರ್ಸ್ ಕೊಟ್ಟರೆ ಈ ಕಡೆ ಕರೆಂಟ್ ಲೈಬಿಲಿಟೀಸ್ ಕೊಟ್ಟ ಅಂದರೆ ಯಾವುದಕ್ಕೆ ಯಾವುದು ಸಂಬಂಧ ಇದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ಆತ ಏನು ಅಂದರೆ ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಆನ್ಸರ್ ಬರ್ತಾಯಿದೆ ಇಲ್ಲಿ ಕಂಪ್ನೀಸ್ ಆ್ಯಕ್ಟ್ ಶೇರ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಕೊಟ್ಟು ಇಲ್ಲಿ ಹೆಡ್ ಕೊಟ್ಟಿದ್ದಾನೆ ಅಂದರೆ ಯಾವುದು ಹೆಡ್ನಲ್ಲಿ ಬರುತ್ತೆ ರೈಟ್ ನಾವು ಒಂದು ವೇಳೆ ನಮಗೆ ಏನಾದರೆ ಕನ್ಫ್ಯೂಸನ್ ಆಗ್ತಾ ಇದೆ ಅಂದರೆ ಜಸ್ಟ್ ಅಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಹಾಕುವಾಗ ರೈಟ್ ಕಾಂಪರೇಟಿವ್ ಅಥವಾ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಹಾಕುವಾಗ ಅಲ್ಲಿ ಗೊತ್ತಾಗ್ತದೆ ನಾವು ಹೆಡ್ಸ್ಗಳನ್ನು ತೊಗೊಂಡಿರ್ತೀವಿ ಅಲ್ಲಿ ನಮಗೆ ಅಲ್ಲಿ ಕ್ಲಿಯಾರಿಟಿ ಸಿಗುತ್ತೆ ಕ್ಲಿಯರ್ ಆಯಿತಾ ಇನ್ನೂವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತು ಒಂದು ಮಾರ್ಸಿನ ಕ್ವಶನ್ಸ್ ಆನ್ಸರ್ಗಳನ್ನು ನಾನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು